ಇದ್ರಾಗ ನಾವು ಸಣ್ಣ ದಪ್ಪ ಯಾವ ತರ ಬೇಕು ಆ ತರ ಇದೇ ತರ ಬರುತ್ತೆ ಸರಿದು ಹೌದು ಹೌದು ನಾವು ನೂಡಲ್ಸ್ ಬೇಕಂದ್ರೆ ನೂಡಲ್ಸ್ ಇದರಲ್ಲಿ ಮಾಡ್ಕೊಬಹುದು ಇನ್ನೋ ಈ ತರ ಆಗುತ್ತೆ ನೋಡಿ ಓಕೆ ಇದು ಎಷ್ಟು ನಮಗೆ ಬೇಕು ಅಷ್ಟು ಯೂಸ್ ಮಾಡ್ಬಹುದು ಓಕೆ ಓಕೆ ಆಮೇಲೆ ಡೈರೆಕ್ಟ್ ಆಗಿ ಇದು मशीन स्टॉक रिपेयरी गिरणी रूपये हत रूपये ना रूपये नाक रूपये लाभ जास्ती यूट्यूब चैनल स्ने बंद प्रिंस एंटरप्राइजेस इत फैक्ट्री ना बंदी इले नमें बेरे बेरे मिशीन यहाँ मिशीन अदा तोर्सको फ्रेंड्स नोस्ता मशीन फ्रेंड्स रोटी मशीन पेपर प्लेट मशीन मत निम्हे ताू नोड़ी कर्पूर माद मशीन तुम हलवु मशीन तुम मशीन निम्हे हतार बिजनेस नहींबूद अदा ताे नोड़े निम्हेला स्क्रब मशीन खाता स्टील खाता अदू रेडी मशीन अदा ताे हिटेल रेडी कालिंद हिट रेडी मसाला रेडी आर मशीन अदा ताे इमेंगे स्ट्रांगी मशीन स्ट्रांगी मशीन नूडल्स मशीन रेडीबूद अदा ताे कार आगे रेडी मेणिनका कार आगे रेडी आ मशीन मशीन अदा ता स्ने निम्हे चप्पल मशीन चप्पल मशीन नोड़ता चप्पल मशीन इले बेरे बेरे डई अरे यहाँ सैज बे आर सैज नानू रेडीबू अदा ताे नोड़े कौगे ना फुड रेडीवल यमी आकड़े फुडेल रेडी आर अमेंगे मशीन दौड़ बे दौड़े साणद साण रीजनेबल प्राइस अदा ताे नोड़े स्ने नमेंगे अड़की कट मशीन अदा ताे अगरबत्ती रेडी इधर मशीन अद तुम मशीन अदावे रीजनेबल प्राइस सकता है सर के बेटा बेटे बैठे हेच्च महिती तक फ्रेंड्स नमस्कार सर नमस्कार सर सर फस्ट नम व्यूवर्स नोड़ता निम्बर तलस्कोड़ी सर याकंद्रे तुम वीडियो यूट्यूबल बट नमेंगत कड़दी या नम व्यूवर्स वे बिजनेस को उद्योग को नमगेनू कर्दी अद सल निम कड़े ना बंदी स्वल्प निम्बर तलस्कोड़ी सर नम व्यूवर्स सर नमस्कार एलू व्यूवर्स नमस्कार निम्गू नमस्कार नमस्कार एलू नमस्कार हाँ सर नसर बंदू संजीव कट्टिमनि अंत हाँ सर कंपनी हेसर नोड़क हादसे प्रिंस मशीनरी अंत हाँ सर मद्लिक नम प्रिंस एंटरप्राइज कूड़ा नमदे मशीन नमदे कंपनी अब प्रिंस मशीनरी कूड़ा नमदे अंद्रे प्रिंस एंटरप्राइज अंदा रॉ मटेरियल्स एल्ल अदक्के प्रिंस मशीनरी अंदा खाली मशीन सप्लाई माडोर नावु ओके ओके इल्ली ऑफिस नीवु माडिद्रा हौदु हौदु अल्ली एल्ल निमगे फैक्ट्री इदे गुडान इदे अदेल्ल इदे इल्ली जस्ट मशीन एल्ल तोरिसबेकु एल्ल नोडबेकु डेमो माडि तोरिसि बुक माडि इदु ऑफिस इदे इदु ओन्स शोरूम टाइप इन्नोंदु नम्म कंपनी ನಮ್ಮ ಕಂಪನಿ ಅಡ್ರೆಸ್ ಅಂದ್ರೆ ಹೇಳಕ ಹೋದ್ರೆ ಜನತ್ ನಗರ ಓಲ್ಡ್ ಹುಬ್ಳಿ ನಿಮ್ಮವಾಲ ಬಗಿಚಾ ಅಂತ ಇದು ಓಲ್ಡ್ ಹುಬ್ಳಿ ಈಶ್ವರನಗರ ಕಡೆ ಬರುತ್ತೆ ಅದು ನಮ್ಮ ಕಂಪನಿ ಅಲ್ಲಿ ನಮ್ಮ ಫ್ಯಾಕ್ಟರಿ ಇರೋದು ಓಕೆ ಸದ್ಯಕ್ಕೆ ಟೋಟಲ್ ಆಗಿ ಎಷ್ಟು ಮಷಿನ್ ಅನ್ನ ಇದೆ ಸರ್ ಸರ್ 16 ಮಷಿನ್ ಗಳು ಇದಾವೆ ನಮ್ಮ ಕಡೆ 16 ಮಷಿನ್ ಇದೆ ಹೌದು ಹೌದು ಓಕೆ ಇದರಲ್ಲಿ ಯಾವ ಯಾವ ಮಷಿನ್ ನಾವು ತಗೋಬಹುದು ಯಾವ ತರ ಬಿಸಿನೆಸ್ ನ ಮಾಡಬೇಕು ಅದರ ಬಗ್ಗೆ ನಮಗೆ ಎಲ್ಲಾ ಸ್ವಲ್ಪ ತಿಳಿಸ್ಕೊಡ್ತೀರಾ ಸರ್ ನಮ್ಮ ವ್ಯವಸ್ಥೆ ತಿಳಿಸ್ಕೊಡ್ತೀನಿ ನಿಮ್ಮ ವ್ಯವಸ್ಥೆ ತಿಳಿಸ್ಕೊಡ್ತೀನಿ ಮತ್ತೆ ನಿಮ್ಮದು ಯೂಟ್ಯೂಬ್ ಯಾರು ನೋಡ್ತಾರಲ್ಲ ಅವರೆಲ್ಲರಿಗೂ ತಿಳಿಸ್ಕೊಡ್ತೀನಿ ನಿಮ್ಮ ಕಡೆ ಮುಖಾಂತರ ಯಾರಿಗೂ ಒಳ್ಳೆಯದು ಆಗಲಿ ಅವರ ದುಡಿಮೆ ಪಡ್ಕೊಳ್ಳಿ ಅಂತ ಯಾಕಂದ್ರೆ ನಮ್ಮ ಉದ್ದೇಶ ಅದೇ ಇದೆ ಯಾಕಂದ್ರೆ ನಮ್ಮ ಕರ್ನಾಟಕ ಜನಿಗೆ ಒಂದು ಒಳ್ಳೆಯ ಉದ್ಯೋಗ ಕೊಡಬೇಕು ಅಂತ ಹೇಳಿ ಯಾಕಂದ್ರೆ ನಾವು ತುಂಬಾ ಜನಕ್ಕೆ ಸರ್ಚ್ ಮಾಡ್ತಾ ಇದ್ದೀವಿ ಅದು ಯಾಕಂದ್ರೆ ಯಾರದು ಏನು ಸಿಗತ್ತಲ್ಲ ಅವರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವರ ಕಡೆ ರಿಕ್ವೆಸ್ಟ್ ಮಾಡ್ಕೊಂಡು ಕೇಸ್ ನಾವು ವಿಡಿಯೋನ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಮ್ಮ ಕರ್ನಾಟಕ ಜನಿಗೆ ಒಂದು ಉದ್ಯೋಗ ಕೊಡಬೇಕು ಅಂತ ಹೇಳಿ ಈಗ ಯಾವ ಯಾವ ಮಷಿನ್ ಅದಾವ ಸರ್ ಯಾವ ತರ ಆಪರೇಟ್ ಆಗುತ್ತೆ ಅದನ್ನ ಸ್ವಲ್ಪ ತಿಳಿಸ್ಕೊಡಿ ಸರ್ ಸರ್ ತಿಳಿಸ್ಕೊಡ್ತೀನಿ ಖಂಡಿತ ನಿಮಗೆ ಎಲ್ಲರಿಗೂ ತಿಳಿಸ್ಕೊಡ್ತೀನಿ ನೋಡಿ ಮಾಡಿ ಬಿಸಿನೆಸ್ ಮಾಡಿ ನಿಮಗೆ ಎಲ್ಲಾ ಪೂರ್ತಿ ಮಾಹಿತಿ ಕೂಡ ನಾನು ಹೇಳ್ಕೊಡ್ತೀನಿ ಮತ್ತೆ ಏನಿದ್ರು ನಿಮಗೆ ಏನು ಸಮಸ್ಯೆ ಇದ್ರೂ ಕೂಡ ನಾವು ಇಲ್ಲಿ ಬಂದಾಗ ಎಲ್ಲ ತಿಳಿಸಿ ಹೇಳ್ಕೊಡ್ತೀವಿ ನಿಮ್ಮ ಪುಶ್ ಕೂಡ ಮಾಡ್ತೀವಿ ಪ್ರತಿಯೊಂದು ವ್ಯಕ್ತಿಗಳು ಏನು ಮಾಡ್ತಾರೆ ಇವಾಗ ಮಷಿನ್ ಮಾರಾಟ ಮಾಡ್ಗಳೇ ಅವರು ಕೇರ್ಲೆಸ್ ಮಾಡ್ತಾರೆ ನಮ್ಮ ಕಂಪನಿಯಲ್ಲಿ ಈ ತರ ಇಲ್ಲ ನೀವು ಮಷಿನ್ಸ್ ನಮ್ಮ ಕಡೆ ಪರ್ಚೇಸ್ ಮಾಡಿದ್ರಂದ್ರೆ ನೀವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ ಆತರ ನಾವು ಟ್ರೀಟ್ಮೆಂಟ್ ನೋಡ್ಕೊಂತೀವಿ ಆತರ ಎಲ್ಲ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಕಸ್ಟಮರ್ ಕೂಡ ಏನಾದರೂ ಆತರ ಸೇಲ್ ಮಾಡಬೇಕು ಆತರ ಇಲ್ಲ ಅಂತ ಕೂಡಾನು ಹೇಳ್ಕೊಡು ನಮ್ಮ ಪ್ರೊವೈಡ್ ಮಾಡ್ತೀವಿ ಇಲ್ಲ ನಮ್ಮ ಟೋಟಲ್ ಆಗಿ ಬಿಸಿನೆಸ್ ಇಂಪ್ರೂವ್ ಮಾಡ್ಕೊಡ್ತೀರಾ ಬಿಸಿನೆಸ್ ಇಂಪ್ರೂವ್ ಮಾಡ್ ಕೂಡ ನಾನು ಹೇಳ್ಕೊಡ್ತೀನಿ ಸರ್ ಓಕೆ 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 ಥ್ಯಾಂಕ್ ಯು ಸರ್ ಸ್ವಲ್ಪ ವಿವರ್ಸ್ ಗೆ ಸ್ವಲ್ಪ ಮಷಿನ್ ಎಲ್ಲ ತರಸ್ಕೊಡ್ಬಿಡಿ ತೋರ್ತೀನಿ ಸರ್
ಓಕೆ ಸರ್ ಇದು ಯಾವ ಮಷಿನ್ ಸರ್ ಇದು ಫಸ್ಟ್ ಇದು ಸರ್ ಇದು ಇದು ಶಾವಿಗೆ ಮಾಡಿ ಮಷಿನ್ ಓಕೆ ಶಾವಿಗೆ ನೂಡಲ್ಸ್ ಈ ತರ ಎಲ್ಲಾನೂ ರೆಡಿ ಮಾಡಬಹುದು ಇದರಲ್ಲಿ ಇದು ಫಸ್ಟ್ ಪ್ರೋಸೆಸ್ ಸರ್ ಈ ತರ ಹಿಟ್ಟು ಇದು ಮಾಡ್ಕೋಬೇಕು ನುಣಸ್ಕೋಬೇಕು ಓಕೆ ಈ ತರ ಇರಬೇಕು ಇದು ಹೌದು ಯಾಕಂದ್ರೆ ಫುಲ್ ಇದನ್ನು ಆಗಿರಬಾರದು ಒಣದು ಇರಬಾರದು ಆ ಜಾದಾ ಹಸಿ ಇರುತ್ತೆ ಅತ್ತಲ್ಲ ನಾವು ಎಲ್ಲ ಈಗ ರೊಟ್ಟಿ ಗಿಟಿ ಮಾಡಬೇಕಂತ ಕಲಸ್ತೀವಿ ಅದು ಹಂಗ ಇರಬಾರದು ಇದು ಇದರ ಇತರ ಇರುತ್ತೆ ಇದು ಫಸ್ಟ್ ಪ್ರೋಸೆಸ್ ಇದು ಏನು ಮಾಡಬೇಕು ಇಲ್ಲಿಂದ ಇಲ್ಲಿಗಡೆ ಹಾಕಬೇಕು ಓಕೆ ಇದರಲ್ಲಿ ಹಾಕಬೇಕು ಸರ್ ಹ್ಮ್ ಇದರಲ್ಲಿ ಹಾಕಿಬಿಡಬೇಕು ಓಕೆ ಹ್ಮ್ ಇದೆ ಜಸ್ಟ್ ಹಾಕಬೇಕು ಮತ್ತೆ ನಾವು ಇದಕ್ಕೆ ಎಲ್ಲ ಇದು ಮಾಡಬೇಕು ಸರ್ ನೀ ಜಸ್ಟ್ ಹಾಕು ಏನು ಇಲ್ಲ ಜಸ್ಟ್ ಹಾಕು ಸರ್ ಓಕೆ ಈ ತರ ಹಾಕಿಬಿಟ್ರೆ ಸಾಕು ಹೌದು ಹೌದು ಈ ತರ ಹಾಕಿಬಿಟ್ರೆ ಹಾ ಇದರ ಎಲ್ಲ ಸುತ್ತಾರ ಹಾಕಿಬಿಟ್ರೆ ಮುಗಿತು ಹಾ ಸರ್ ತಗೊಂಡ್ಬಿಡುತ್ತೆ ಹಾ ಸರ್ ಅದಾಗಿದ್ಮೇಲೆ ನೆಕ್ಸ್ಟ್ ಪ್ರೊಸೆಸಿಂಗ್ ಸರ್ ಹ್ಮ್ ಸರ್ ತೋರಿಸ್ತೀನಿ ಸರ್ ಓಕೆ ಆಮೇಲೆ ಇದರಾಗ ನೀರು ಹಾಕಬೇಕೇನು ಸರ್ ಹೌದು ಇದರಾಗ ನೀರು ಹಾಕಬೇಕು ಇದರ ನೀರು ಹಾಕಿಬಿಟ್ರೆ ಹಾ ಸರ್ ಇದು ಇದೇನ ಬಿಸಿ ನೀರು ಹಾಕಬೇಕೇನು ಕೋಲ್ಡ್ ನೀರು ಹಾಕಬೇಕಾ ನಾರ್ಮಲ್ ನೀರು ಹಾಕೋ ನೋಡಿ ಸರ್ ಬಿಸಿ ಆಗಿಬಿಡುತ್ತದೆ ಹಾ ತಾನ ಬಿಸಿ ಆಗುತ್ತೆ ಇದು ಹೌದು ಹೌದು ಓಕೆ ಓಕೆ ಇದಕ್ಕೆ ಏನು ಕೋಯ್ಲ್ ಇರುತ್ತೆ ಏನು ಯಾ ತರ ಏನು ಇರಲ್ಲ ಹಂಗ ಒಳಗಡೆ ತಿರುಗಿ ಇದು ಬಿಸಿ ಆಗಿಬಿಡುತ್ತದೆ ಓಕೆ ಓಕೆ ಆ ತರ ಇರುತ್ತೆ ಆ ತರ ಇರುತ್ತೆ ಸರ್ ಇದಕ್ಕೆ ಸೋ ಇದು ಹಾಕ ನಂತರ ಇಲ್ಲಿ ವಾಲ್ ಇರುತ್ತೆ ಓಕೆ ಇಲ್ಲಿ ಸರ್ ಹಾ ಓಕೆ ಈ ತರ ವಾಲ್ ಇದೆ ಇಲ್ಲಿ ವಾಲ್ ಇದೆ ಇವಾಗ ನೋಡಿ ತೋರಿಸ್ತೀನಿ ಇಲ್ಲಿ ವಾಲ್ ಇದೆ ಒಂದು ಹಾ ಹಾ ನಿವಾಲನ್ನು ತಿರುಗಿಸ್ಬಿಟ್ರೆ ನೀರು ಪಾಸ್ ಆಗ್ತಾ ಇರುತ್ತೆ ಪಾಸ್ ಆಗ್ತಾ ಇರುತ್ತೆ ಓಕೆ ಓಕೆ ಆ ತರ ಇದು ಮತ್ತೆ ಇದರಾಗ ನಮಗೆ ದಪ್ಪ ಬೇಕಂತ ದಪ್ಪ ಮಾಡಬಹುದು ಇದು ವಾಲ್ ಕೂಡ ನಾವು ತಿಳು ಮಾಡಬಹುದು ಬಂದ್ ಮಾಡ್ಕೊಂಡ ಬಿಡಬೇಕು ಎಷ್ಟು ನೀರು ಹೋಗುತ್ತೆ ನಾರ್ಮಲ್ ಆಗಿ ಬಂದ್ ಮಾಡ್ಕೊಂಡ ಬಿಡಬೇಕು ಓಕೆ ನೀರು ಎಷ್ಟು ಹೋಗುತ್ತೆ ಅಷ್ಟಕ್ಕೆ ಇದು ಮಾಡಿ ಬಂದ್ ಮತ್ತೆ ಬಂದ್ ಮಾಡಬೇಕು ಬಂದ್ ಮಾಡಬೇಕು ಹಾ ಆಮೇಲೆ ಎಷ್ಟು ಬೇಕೋ ಅಷ್ಟು ಇದು ಏನಾದ್ರು ಇದು ಆತಂದ್ರೆ ಸ್ಟಿಕ್ ಆಗಂದ್ರೆ ನೀರು ಚಾಲು ಮಾಡ್ಕೊಬೇಕು ಮತ್ತೆ ನೀರು ಚಾಲು ಮಾಡ್ಕೊಬೇಕು ಓಕೆ ಓಕೆ ಆ ತರ ಓಕೆ ಸರ್ ಓಕೆ ಈ ತರ ಇದು ಓಕೆ ಇದರಲ್ಲಿ ನಾವು ಡೈ ಯಾವ್ದು ಬೇಕೋ ಚೇಂಜ್ ಮಾಡ್ಕೋಬಹುದು ಯಾವ ತರ ಬೇಕು ನಮ್ಗೆ ಆ ತರ ನಾವು ಇದು ಮಾಡ್ಕೋಬಹುದು ಓಕೆ ಸರ್ ಇದು ಈ ತರ ಡೈ ಅನ್ನ ಇರುತ್ತೆ ಓಕೆ ಇದಕ್ಕೆ ನಮ್ಗೆ ದಪ್ಪ ಬೇಕಂತ ದಪ್ಪನ ಹಾಕೋಬಹುದು ಸಣ್ಣ ಬೇಕಂತ ಸಣ್ಣದ ಹಾಕೋಬಹುದು ಓಕೆ ಈ ತರ ಮಾಡ್ಕೊಂಡ್ ಕೆಲಸ ಆರಾಮಾಗಿ ಇದು ಒಂದು ಹೆಣ್ಮಕ್ಳು ಆರಾಮಾಗಿ ಕೆಲಸ ಮಾಡ್ಬೋದು ಮನೆಯಲ್ಲಿ ಆರಾಮಾಗಿ ಓಕೆ ಇಷ್ಟಾದ್ಮೇಲೆ ಇದನ್ನ ಸ್ಟಾರ್ಟ್ ಮಾಡಿ ಶಾವಿಗೆ ಮಾಡ್ಕೊಂಡ್ಬಿಡೋದು ಓಕೆ ಜಸ್ಟ್ ನಾವು ಬಟನ್ ಹೊಡೆದ್ರೆ ತಾನೇ ಸ್ಟಾರ್ಟ್ ಆಗ್ಬಿಡುತ್ತೆ ಈಗ ಸ್ಟಾರ್ಟ್ ಆಗುತ್ತೆ ಓಕೆ ಸ್ಟಾರ್ಟ್ ಮಾಡಿ ಸರ್ ಓಕೆ ಸರ್ ಇದು ಈ ತರ ಬರುತ್ತೆ ಸರ್ ಇದು ಹ್ಮ್ ಎಷ್ಟು ರೆಡಿ ಮಾಡ್ಬೋದು ಸರ್ ನಾವು ಇದು ಹದಿನೈದು ಕೆಜಿ ರೆಡಿ ಆಗುತ್ತೆ ಸರ್ ಓಕೆ 15 ಕೆಜಿ ಒಂದು ತಾಸದಲ್ಲಿ ರೆಡಿ ಆಗುತ್ತೆ ಹೌದು ಹೌದು ಇದ್ರಾಗ ನಾವು ಸಣ್ಣ ದಪ್ಪ ಯಾವ ತರ ಬೇಕು ಆ ತರ ಇದೇ ತರ ಬರುತ್ತೆ ಸರ್ ಇದು ಹೌದು ಹೌದು ನಾವು ನೂಡಲ್ಸ್ ಬೇಕಂದ್ರೆ ನೂಡಲ್ಸ್ ಇದರಲ್ಲಿ ಮಾಡ್ಕೋಬಹುದು ನೋಡ್ರಿ ಈ ತರ ಆಗುತ್ತೆ ನೋಡಿ ಒಂಥರ ಸ್ಮೂತ್ ಇದು ಹಾಕಿದ್ಮೇಲೆ ಇದಕ್ಕೆ ಏನಾದ್ರು ಸೆಟ್ಟಿಂಗ್ ಇರುತ್ತೆ ಏನು ಸರ್ ಏನು ಡೈರೆಕ್ಟ್ ಆಗಿ ಏನು ಸೆಟ್ಟಿಂಗ್ ಇದೆ ಇಲ್ಲಿ ಸೆಟ್ಟಿಂಗ್ ಆಗಿಬಿಡುತ್ತೆ ಸೆಟ್ಟಿಂಗ್ ಆದ್ಮೇಲೆ ಇಲ್ಲಿ ಚಾಲು ಮಾಡಬೇಕು ಓಕೆ ಫಸ್ಟ್ ಚಾಲು ಮಾಡಬೇಕು ಫಸ್ಟ್ ಚಾಲು ಮಾಡಬೇಕು ಆಮೇಲೆ ಹಾಂ ಸರ್ ಹಿಂಗೆ ಆನ್ ಮಾಡಿಬಿಟ್ರೆ ಹಾಂ ಇಲ್ಲೇ ಸ್ಲೋ ಓಪನ್ ಮಾಡಬೇಕು ಓಕೆ ಇದು ಎಷ್ಟು ನಮಗೆ ಬೇಕೋ ಅಷ್ಟು ಇದು ಮಾಡ್ಬೋದು ಓಕೆ ಓಕೆ ಆಮೇಲೆ ಡೈರೆಕ್ಟ್ ಆಗಿ ಇದು ಈ ಥರ ಹೊರಗೆ ಬರುತ್ತೆ ಇದು ಹೌದು ಪೌಡರ್ ಬರ್ತಾ ಇರ್ತದೆ ಮತ್ತೆ ಇದು ಏನು ಸರ್ ಸಟಿಂಗ್ ಇದು ಇದೇನಿದು ನಾವು ನೋಡ್ಬೋದು ಏನಿಲ್ಲ ಇಲ್ಲ ಇಲ್ಲ ಇದು ಬೇರೆ ಏನೇನು ಮಸಾಲೆ ಹಾಕಿ ಹಾಕಿದ್ರು ಹಾಂ 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 ಮಸಾಲೆ ಹಾಕಿ ಹಾಕೋದು ಓಕೆ ಮಸಾಲೆ ಎಲ್ಲನೂ ಇದರಲ್ಲಿ ರೆಡಿ ಮಾಡ್ಬೋದು ನಾವು ಹೌದು ಹೌದು ಮಸಾಲೆ ಆಯಿತು ಒಣ ಆಯಿತು ಎಲ್ಲ ಹಸಿನೂ ರೆಡಿ ಮಾಡ್ಬೋದು ಹೊಸದು ಇದು ಒಣದು ರೆಡಿ ಮಾಡ್ಬೋದು ಹೌದು ಹೌದು ಎರಡು ರೆಡಿ ಮಾಡ್ಬೋದು ಓಕೆ ಸರ್ ಯಾಕಂದ್ರೆ ಈಗ ನಾವು ಗಿರ್ನಿ ಒಳಗೆ ರೆಡಿ ಮಾಡ್ತೀವಿ ಯಾವ್ದಾರ ಅಂತ ಹೇಳಿದ್ರೆ ಈಗ ನಮ್ಗೆ ಇದು ಬೇಕ ರವಾ ಬೇಕ ರವಾ ಬೇಕಂದ್ರೆ ರವಾ ರೆಡಿ ಮಾಡ್ಬೋದು ಇಡ್ಲಿ ರವಾ ಆಯಿತು ಈ ಥರ ಬೇರೆ ಬೇರೆ ರವಾ ಎಲ್ಲ ರೆಡಿ ಮಾಡ್ತೇವೆ ಆ ಥರ ಇದರಲ್ಲಿ ರೆಡಿ ಮಾಡೋಕ್ಕೆ ಬರುತ್ತೇನಿಲ್ಲ ಸರ್ ಸರ್ ಇವೆಲ್ಲ ಸಜ್ಜ ಇರೋದು ಹಾಂ ಹೆಂಗೆ ಹೆಂಗೆ ಬೇಕೋ ಆ ಥರ ಮಾಡ್ಕೋಬೋದು ಓಕ�್ ಎಷ್ಟು ಸಜ್ಜೆಗಳು ಅದಾವೆ ಸರ್
ಮಿಷಿನ್ ತಗೊಂಡ್ರೆ ಮತ್ತೊಂದು ಮಿಷಿನ್ ನಮ್ಗೆ ತಗೊಳ್ಳೋದು ಇದಿಲ್ಲ, ಇದರಲ್ಲಿ ನಾವು ದಪ್ಪು ಮಾಡಬಹುದು ಮಾಡಬಹುದು. ಅದರಲ್ಲಿ ಮಸಾಲ ಬೇಕಂದ್ರೆ ಮಸಾಲನು ಎಲ್ಲ ಈಗ ಯಾಕಮತ್ತ ಮದುವೆ ಹಾಲ್ ಎಲ್ಲ ಇರುತ್ತೆ, ಅದರಲ್ಲಿ ನಾವು ಎಲ್ಲ ಹಸಿ ಏನ ಇರುತ್ತಲ್ಲ ಈಗ ಮಸಾಲ ಕೊಬ್ಬರಿ ಆಯ್ತು, ಟಮಾಟೆ ಆಯ್ತು, ಈ ತರ ಎಲ್ಲ ಕೊತ್ತಂಬರಿ ಆಯ್ತು, ಈ ತರ ಎಲ್ಲ ಆರ್ಡರ್ ಜಾಸ್ತಿ ಇರುತ್ತೆ, ಅದನ್ನು ನಾವು ಇದು ಮಾಡ್ಕೋಬಹುದು. ಓಕೆ, ಇದೇ ಒಂದೇ ಮಷಿನ್ ದಲ್ಲಿ ಎಲ್ಲ ನಮ್ಗೆ ಹಸಿ ಬೇಕಂದ್ರೆ ಹಸಿ, ಒಣ ಬೇಕಂದ್ರೆ ಒಣ ರೆಡಿ ಮಾಡಬಹುದು. ಓಕೆ ಓಕೆ ಸರ್, ಓಕೆ ಥ್ಯಾಂಕ್ ಯು ಸರ್. ಓಕೆ, ಈ ಥರ ರೆಡಿ ಆಗ್ತದೆ. ಮತ್ತೆ ಇದಕ್ಕೆ ನಾವು ಸಾರಿಸ್ಬೇಕು ಆ ಥರ ಏನಿರಲ್ಲ, ಪೂರ್ತಿ ರೆಡಿಯಾಗಿ ಬಂದ್ಬಿಡುತ್ತೆ ಇದು. ಓಕೆ ಸರ್, ಡೈರೆಕ್ಟ್ ಆಗಿ ನಾವು ಇದರಲ್ಲಿಂದ ಈಗ ರೊಟ್ಟಿ ಮಾಡಿ ಕಲಸಿ ರೊಟ್ಟಿ ಮಾಡ್ಬೋದು. ಓಕೆ, ಇದರಲ್ಲಿ ಹಸಿ ಮೆಣಸಿನ್ಕಾಯಿ ಟಮಾಟಿ ಹಣ್ಣು ಅವೆಲ್ಲ ಮಾಡಿಕೊಂಡು ಹಸಿ ಈ ಥರ ಅದಕ್ಕೆ ಹಚ್ಬೋದು ಇದು ಎಕ್ಸ್ಟ್ರಾ ಇದು. ಓಕೆ ಓಕೆ ಸರ್, ಇದು ಎಕ್ಸ್ಟ್ರಾ ಇರುತ್ತೆ. ಅದೇ ಥರ ಈಗ ನಾವು ಇದರಲ್ಲಿ ಎಲ್ಲ ರೆಡಿ ಮಾಡ್ತೇವೆ ಸರ್, ಯಾಕಂದ್ರೆ ಈಗ ಹೊರಗಡೆ ನೋಡಿದ ಅಂದ್ರೆ 5 ರೂಪಾಯಿ 10 ರೂಪಾಯಿ ತಗೋತಾ ಇದ್ದಾರೆ 1 ಕೆಜಿಗೆ. ಇದ್ರಾಗ ನಾವು ಯಾಕಂದ್ರೆ ಈಗ ಮನೆಯಲ್ಲಿ ನಾವು ಹಾಕಿದಂದ್ರೆ ನಮ್ಮ ಮನೆಯಲ್ಲಿನೂ ಪೇಸ್ಟ್ ಮಾಡ್ಕೋಬಹುದು ಇದನ್ನು. ಪೇಸ್ಟ್ ಮಾಡ್ಕೋಬಹುದು. ಓಕೆ, ಯಾಕಂದ್ರೆ ಹೊರಗಡೆ ಅಂತ ಹೇಳಿದ್ರೆ ಗಿರ್ಣಿ ಒಳಗೆ ಹೋಗ್ತಂದ್ರೆ 5 ರೂಪಾಯಿ 10 ರೂಪಾಯಿ ಇದೆ, ಇದಕ್ಕೆ ನಾವು 3 ರೂಪಾಯಿ 4 ರೂಪಾಯಿ ಇಟ್ಟಂದ್ರು ಲಾಭ ಒಳಗೆ ಇರ್ತೀವಿ, ಯಾಕಂದ್ರೆ ಅದಕ್ಕೆ ಕರೆಂಟ್ ಜಾಸ್ತಿ ಹೋಗುತ್ತೆ, ಕಮ್ಮಿ ಹೋಗುತ್ತೆ. ನಾವು ಮನೆಯಲ್ಲಿ ಒಂದು ಹಳ್ಳಿಯಲ್ಲಿ ಎಲ್ಲರೂ ಇತ್ತಂದ್ರೆ ಗಿರ್ಣಿಯನ್ನು ಸ್ಟಾರ್ಟ್ ಮಾಡ್ಬೋದು. ಹಸಿ ಎಲ್ಲ ನಮಗೆ ಮದುವೆಗೆ ಇದು ಇತ್ತಂದ್ರೆ ಅಲ್ಲೆಲ್ಲ ಅದರೆಲ್ಲ ಆರ್ಡರ್ ಇಡೋದ್ ಕೆಲಸ ಮಸಾಲನ್ನು ರೆಡಿ ಮಾಡಿ ಕೊಡ್ಬೋದು. ಓಕೆ, ಈ ತರ ಆಗತ್ತೆ ಸರ್. ಒಂದೇ ಮಷಿನ್ ತಗೊಂಡ್ರೆ ನಮ್ಗೆ ಯಾವ ತರ ಲಾಭ ಸಿಗತ್ತೆ? ಒಂದೇ ಮಷಿನ್ ತಗೊಂಡ್ರೆ 10 ರ ಲಾಭ ಆಗತ್ತೆ. ಕಾಳ, ಆಮೇಲೆ ಹಿಟ್ಟು, ಆಮೇಲೆ ರವಾ, ಮಸಾಲ ಇವೆಲ್ಲ ವೆರೈಟಿ ವೆರೈಟಿ ಬಹಳ ಸಾಲ್ಟ್. ಓಕೆ ಓಕೆ, ಅದೇ ಸರ್, ಯಾಕಂದ್ರೆ ಹಸಿನೂ ಹಾಕತ್ತೆ ಒಣನೂ ಆಗತ್ತೆ, ಕಾಳುಗಳು ಹಾಕಿ ಅದರ ಎಲ್ಲ ಪೌಡರ್ ಮಾಡ್ಬೋದು. ಇಲ್ಲ ಕಾಳು ಹಾಕೋದು, ಇಲ್ಲ ಹಸಿ ಹಾಕೋದು. ಓಕೆ, ಆ ಥರ ಇರುತ್ತೆ. ಓಕೆ ಸರ್. ಸ್ನೇಹಿತರೆ, ನಿಮಗೆ ಜಸ್ಟ್ ನಾವು ಯಾವುದೋ ಮಿಷಿನ್ ತೋರಿಸಿದ್ದೀವಿ, ಈ ಥರ ನಿಮಗೆ ಬೇರೆ ಬೇರೆ ಮಿಷಿನು ಅದಾವೆ ಇಲ್ಲಿ, ಅದು ನೀವು ಬಂತಂದರೆ ಇಲ್ಲಿ ಎಲ್ಲ ತರಿಸ್ಕೊಡ್ತಾರೆ. ನಿಮಗೆ ಯಾವ ಥರ ಬೇಕು, ಏನು ಬೇಕು, ಯಾವ ಥರ ಯೂಸ್ ಮಾಡ್ಬೋದು, ಎಷ್ಟು ಪ್ರೊಡಕ್ಷನ್ ರೆಡಿ ಮಾಡ್ಬೋದು ನಾವು ಒಂದು ದಿವ್ಸಕ್ಕೆ, ಆ ಥರ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಒಂದು ಸತಾಯಿಸಿ ನೀವು ಶಾಪಿಗೆ ವಿಸಿಟ್ ಮಾಡಿದಂದರೆ ಎಲ್ಲನೂ ನಿಮಗೆ ತಿಳಿಸ್ಕೊಡ್ತಾರೆ. ಸರಿಗೆ ಬಂದು ಭೇಟಿಯಾಗಿ ಇವತ್ತಿಂದ ಏನು ನಿಮಗೆ ಇನ್ಫಾರ್ಮೇಷನ್ ಬೇಕಲ್ಲ, ಸರಿಗೆ ಇಲ್ಲೇ ಬಂದು ಭೇಟಿಯಾಗಿ ನೀವು ಎಲ್ಲ ಇನ್ಫಾರ್ಮೇಷನ್ನ ತೊಗೋಬೋದು. ಯಾಕಂದರೆ ಅಷ್ಟು ಮಿಷಿನ್ ತರಿಸ್ಬೇಕಂತ ಹೇಳಿದ್ರೆ ಏನಾಗುತ್ತೆ, ವೀಡಿಯೋವನ್ನು ತುಂಬ ದೊಡ್ಡದಾಗತ್ತೆ. ಅದರ ಸಲುವಾಗಿ ಇಷ್ಟು ನಿಮಗೆ ಯಾವುದೇ ಮಷಿನ್ ತರಿಸಿದ್ದೀವಿ, ಇನ್ನೂ ನಿಮಗೆ ಹೆಚ್ಚು ಮಾಹಿತಿ ಬೇಕಂದ್ರೆ ನೀವು ಇಲ್ಲಿ ಸರ್ಗೆ ಬಂದು ಭೇಟಿಯಾಗಿ ನೀವು ಎಲ್ಲ ಇನ್ಫಾರ್ಮೇಷನ್ನ ತೊಗೋಬೋದು ಸ್ನೇಹಿತರೆ. ಸರ್, ಇದೆಲ್ಲ ಗುಡಾನ್ ಸರ್? ಇದು ಹೌದು, ನಮ್ಮ ಗುಡಾನ್ ನೋಡಿ, ಇಲ್ಲ ಮಷಿನ್ ಎಲ್ಲ ಸ್ಟಾಕ್ ಇರ್ತಾರೆ. ಓಕೆ ಓಕೆ ಸರ್, ಇಲ್ಲಿ ಏನಿದ್ರು ರಿಪೇರಿ ರಿಪೇರಿ ಮಾಡ್ತಾರೆ. ಓಕೆ, ಸರ್ವಿಸ್ ಗಿರ್ವಿಸ್ ಏನು ಇತ್ತಂದ್ರೆ ಎಲ್ಲ ಇಲ್ಲಿ ಆಗುತ್ತೆ. ಓಕೆ, ಎಲ್ಲ ಸ್ಟಾಕ್ ಏನು ಬೇಕಂದ್ರೆ ಇಲ್ಲೇ ಎಲ್ಲ ಇಲ್ಲಿ ಸಿಗುತ್ತೆ. ಕಸ್ಟಮರ್ಗೆ ಇಲ್ಲಿ ಕಸ್ಟಮರ್ಗೆ ಇಲ್ಲಿಂದ ಡಿಸ್ಪೇಜ್ ಆಗುತ್ತೆ. ಈಗ ಮಷಿನ್ ಬುಕ್ ಮಾಡಿದ ಕೂಡ ಅವ್ರೇನು ಮಾಡ್ತಾರೆ, ಇಲ್ಲಿ ಎಲ್ಲ ಆಕ್ಟಿವೇಶನ್ ಮಾಡಿ ಚೆಕ್ ಮಾಡಿ ಅವ್ರ ಮಷಿನ್ ಡೆಲಿವರಿ ಮಾಡ್ತೀವಿ. ಓಕೆ, ಇಲ್ಲಿಂದ ಡೆಲಿವರಿ ಮಾಡ್ತೀವಿ ಸರ್. ಓಕೆ, ಮತ್ತೆ ಎಲ್ಲ ರಾ ಮೆಟೀರಿಯಲ್ ಬೇಕಾ ಅದು ಎಲ್ಲ ಇಲ್ಲೇ ಇಲ್ಲಿಂದ ಇಲ್ಲಿಂದ ಡಿಸ್ಪೇಜ್ ಮಾಡ್ತೀವಿ. ರಾ ಮೆಟೀರಿಯಲ್ ಆಯ್ತು, ಮಷಿನ್ಸ್ ಆಯ್ತು, ಏನಿದ್ರು ಆಲ್ ಇನ್ ಆಲ್ ಇಲ್ಲಿಂದ ಡಿಸ್ಪೇಜ್ ಮಾಡ್ತೀವಿ. ಓಕೆ ಓಕೆ ಸರ್. ಓಕೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಲ್ಲ ಇಷ್ಟೆಲ್ಲ ನಿಮಗೆ ಇಲ್ಲೇ ಎಲ್ಲ ಸ್ಟಾಕ್ ಇದೆ. ಈ ಥರ ಎಲ್ಲ ನಿಮ್ಗೆ ಏನು ಬೇಕಂದರೆ ಇಲ್ಲೇ ಎಲ್ಲ ಸ್ಟಾಕ್ ಇರುತ್ತೆ. ನಿಮಗೆ ಮಷಿನ್ ಆಯಿತು, ರಾ ಮೆಟೀರಿಯಲ್ ಆಯಿತು, ಏನು ಬೇಕಂದರೆ ಇಲ್ಲಿಂದೆಲ್ಲ ಡಿಸ್ಪ್ಯಾಚ್ ಆಗಿದೆ. ಅದು ಬರೀ ಆಫೀಸ್ ಇದೇನಿದೆಲ್ಲ ಇಲ್ಲಿ ಎಲ್ಲರು ಬಂತಂದರೆ ಎಲ್ಲರಿಗೆ ಇದಾಗ್ತಾಯಿದೆ ಅಂಥೇಳಿ ಏನು ಮಾಡ್ಯಾರ ಇಲ್ಲಿ ಗುಣನೆಲ್ಲ ಮಾಡಿದ್ದಾರೆ, ಅಲ್ಲಿ ಆಫೀಸ್ ಮಾಡಿದ್ದಾರೆ. ನಿಮಗೆಲ್ಲ ಕುಂತು ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಯಾವ ಥರ ಮಷಿನ್ ಆಪ್ರೇಟ್ ಮಾಡಬೇಕು, ಏನು ಮಾಡಬೇಕು ಅಲ್ಲೆಲ್ಲ ನಿಮಗೆ ತಿಳಿಸ್ಕೊಡ್ತಾರೆ. ಇಲ್ಲಿ ನಿಮಗೆ ಬಂತಂದರೆ ಇಲ್ಲೆಲ್ಲ ಗುಣನೆಲ್ಲ ನೀವು ನೋಡ್ಬೋದು.